ಏನಿಲ್ಲ ಸರ್, ಇವ್ರು ಲಾಕ್ಡೌನ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆಚೆ ನೋಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ದುಡಿದ್ರು, ಇವಾಗೂ ಅಷ್ಟೇ ಸರ್. ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದಿದ್ದೇನೆ, ಇವಾಗೂ 500 ರೂಪಾಯಿ ಸಂಪಾದನೆ ಇಲ್ಲ. ಇವ್ರು ನೋಡಿದ್ರೆ ಲಾಕ್ಡೌನ್ ಅಂದರೆ ನಮ್ಮ ಹೆಂಡತಿ ಮಕ್ಕಳನ್ನ, ನಮ್ಮ ಕುಟುಂಬ, ನಾವು ಹೆಂಗೆ ಮಾಡೋಣ, ಯಾವ ಥರ ಬದುಕೋಣ ಅಂತ. ಬಾಡಿಗೆಗಳು ಕಟ್ಟಬೇಕಂದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ, ಅವ್ರು ಒದ್ದು ಓಡಿಸ್ಬಿಡ್ತಾರೆ ಆಚೆಯಿಂದ. ನಾವು ಹೆಂಗೆ ಬದುಕೋದು? ಅದೇ ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಹೋಗಿ ರೈಲ್ವೆ ಟ್ರ್ಯಾಕ್ ಹತ್ರಕ್ಕೆ ತಲೆಗೆ ಬಿಡ್ಬೇಕು ಫ್ಯಾಮಿಲಿ ಸಮೇತ. ಅದಕ್ಕೆ ಮಾತ್ರ ರೆಡಿ ಆಗಿದ್ದೀರಿ ಸರ್. ಅಷ್ಟು ಇನ್ನೇನಿಲ್ಲ ಸರ್, ಇವ್ರ ಬಗ್ಗೆ ಮಾತಾಡೋ ಬದಲು ಯಾವ ರೋಡಲ್ಲಿ ಹೋಗೋನ್ ಬಗ್ಗೆ ಮಾತಾದರೂ ಚೆನ್ನಾಗಿರ್ತದೆ. ಏನು ಮಾತಾಡೋಣ ಸರ್ ಇವ್ರ ಬಗ್ಗೆ? ದೊಡ್ಡ ಲಾಬಿ ಅಂದ್ರೆ ಅಂತ ಹೇಳ್ತಾ ಇದಾರೆ ಡಾಕ್ಟರ್ಸ್, ತುಂಬಾ ಡಾಕ್ಟರ್. ಅದೇ ಇವ್ರು ಸರ್, ಇವ್ರು ಮಾಡ್ತಿರೋದು ಅದೇ ಅಲ್ಲ ಸರ್. ಇವಾಗ ಇವಾಗ ನಾವು ಮಾಸ್ಕ್ ಹಾಕ್ಕೊಳ್ರಿ, ಆ ರೋಗ ಬರ್ತದೆ, ಈ ರೋಗ ಬರ್ತದೆ ಅಂತವ್ರೆ. ಕೆಲವ್ರು ಏನಕ್ಕೆ ಹಾಕೊಂತ ಇಲ್ಲ, ಅದು ರಾಜಕೀಯ ನಾಯಕರ ಏನಕ್ಕೆ ಸರ್ ಹಾಕೊಂತ ಇಲ್ಲ? ನಮಗೆ ಗೊತ್ತಿರಪ್ಪ, ಇದೊಂದು ದೊಡ್ಡ ಸ್ಕ್ಯಾಮ್ ಥರ ಇದೆ ಸರ್. ಇದು ಇವ್ರು ಏನು ಮಾಡ್ತಾವ್ರೋ, ಇಲ್ಲಿ ಇವ್ರ ಸಂಬಂಧ ಮಾಡ್ಕೊಳಕೋ, ರಾಜಕೀಯ ನಾಯಕರು ಸಂಬಂಧ ಮಾಡ್ಕೊಳಕೋ, ಇಲ್ಲಿ ಹಾಸ್ಪಿಟ್ಲ್ಗಳ ಕಡೆಯಿಂದ ಇವ್ರ ಸಂಬಂಧ ಮಾಡೋಕೋ ಗೊತ್ತಾಗ್ತಾ ಇಲ್ಲ. ಎರಡನೇದೇನಂದರೆ ಇಲ್ಲಿ ರೋಡಿಗೆ ಬಿದ್ದವ್ರು ನಾವೇ, ಮಿಕ್ಕದವರೆಲ್ಲ ಚೆನ್ನಾಗೆ ಅವ್ರು, ಇನ್ನೊಂದು ಮಕ್ಕಳೆಲ್ಲ ಚೆನ್ನಾಗೆ ಅವರೇ, ನಾವೇ ರೋಡಿಗೆ ಬಿದ್ದು ಸರ್. ಇದ್ರ ಮೇಲೆ ನೀನು ಮಾತಾಡೋಣ ಸರ್ ಅಷ್ಟೇ ಸರ್. ಯಾರು ಅವ್ರು ದುಡ್ಡು ಮಾಡ್ಕೊಳಕ್ಕೆ, ಪಾಪ ಕೋಟಿ, 4 ಜನ ದುಡ್ಡು ಮಾಡ್ಕೊಳಕ್ಕೆ 4 ಕೋಟಿ ಜನ ನರಕ ಪಡ್ಬೇಕಾ? ಇವ್ರು ಮಾಡ್ತಾರೆ ಅದನ್ನೆಲ್ಲ ಸರ್. ಇವಾಗ 3 ಜನ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿದ್ರೆ ಗೊತ್ತಾಗಲ್ಲ ಸರ್. ಎಲ್ಲರೂ ಸರ್ ಕೂತ್ಕೊಂಡು ಮಾತಾಡಿದ್ರೆ ಗೊತ್ತಾಗ್ತದೆ. ಇವ್ರಿಗೆ ಏನು ಸರ್ ಮಾತಾಡೋಣ, ಎಷ್ಟು ಸರ್ ಮಾತಾಡೋಣ, ಏನು ಹೇಳಿದ್ರು? ಇವಾಗ ಸಾಫ್ಟ್ವೇರ್ಸು ಬರ್ತಾ ಇಲ್ಲ, ಅವ್ರು ವರ್ಕ್ ಫ್ರಮ್ ಹೋಮು. ಚಿಕ್ಕಮಗಳಿಗೂ ಚಿಕ್ಕಮಗ ಕಾಲೇಜ್ ಹುಡುಗರು ಕೆಲವು ಕಡೆ ಸ್ಕೂಲ್ಸ್ ಇದೆ, ಕಾಲೇಜ್ ಇದೆ, ಕೆಲವು ಕಡೆ ಇಲ್ಲ, ಮುಚ್ಚಿಬಿಟ್ಟವ್ರೆ. ನಾವು ಹೆಂಗೆ ಸರ್ ಬದುಕೋದು ಇವ್ರು ಮಾಡ್ತಾರ ವಿಷಯಕ್ಕೆ? ಏನು ಮಾಡೋಣ ನಾವು? ಇವಾಗ ಬಸ್ ಕರಡಿ ಬಿದ್ದೋಗ್ಬಿಡೋಣ? ಇವ್ರ ಕಡೆಯಿಂದ ನಮ್ಮ ಕುಟುಂಬಗಳಲ್ಲಿ ತುಂಬ ಗಲಾಟೆಗಳು. ಓನ್ ನಮ್ಮ ಕುಟುಂಬಗಳಲ್ಲೇ ನಾವೇ ಹೇಳ್ತೀವಿ ನೋಡ್ರಿ ನಮ್ಮ ಸಮಸ್ಯೆಗಳೇ. ಇವರಿಂದ ತುಂಬ ಗಲಾಟೆಗಳು, ತುಂಬ ಪ್ರಾಬ್ಲಮ್ಸು. ಮನೆಯವ್ರು ಕೇಳಲ್ಲ, ಅವ್ರಿಗಂತ ಒಂದು ಇದಿರಬೇಕು ಸರ್. ಸಂಪತ್ತು 500 ರೂಪಾಯಿ ಆಗಿಲ್ಲ ಅಂದ್ರೆ ಇನ್ನೇನು ಸರ್, ಇನ್ನೇನಕ್ಕೆ ಬದುಕಬೇಕು ಹೇಳೆ? ಅಯ್ಯೋ ಬಿಡಿ ಸರ್, ಹೇಳ್ಕೊಂಡ್ರೆ ಸುಮ್ಮನೆ ಬಾಧೆ ಮನ್ಸಿಗೆ ನೋವು. ಏನು ಮಾತಾಡೋಣ, ವ್ಯಾಪಾರ ಕಷ್ಟ ಸರ್. 100 ರೂಪಾಯಿ ಆಗೋಕ್ಕೆ ಕಷ್ಟ ಆಗಿಬಿಟ್ಟಿದೆ ಸರ್. ಜನ ಇಲ್ಲ, ಜನ ಯಾರೂ ಬರ್ತಾ ಇಲ್ಲ. ಎಲ್ಲ ಮನೆಯಿಂದ ನೀರು ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ಮನೆಯಿಂದಲೇ ತೊಗೊಂಡು ಬರ್ತಾಯಿದ್ರು. ಇಲ್ಲಿ ನೀರು ಹೋಗೋದು ಒಂದು ಕೇಸ್ ಹೋಗೋಕ್ಕೆ ಕಷ್ಟ ಆಗ್ತದೆ ಸರ್. ಕೂಲ್ ಡ್ರಿಂಕ್ಸ್ ಹೋಗಲ್ಲ, ಏನು ಹೋಗಲ್ಲ, ಏನು ಲೇಸು. ಚಿಪ್ಸು ಚಿಕ್ಕ ಮಕ್ಕಳು ಬಂದರೆ ಒಂದು 5 ರೂಪಾಯಿ ಲೇಸು, ಆ ಥರ ವ್ಯಾಪಾರ ಆಗ್ತದೆ ಸರ್. ದಿನಕ್ಕೊಂದು 500 ರೂಪಾಯಿ ಆಗೋದು ಕಷ್ಟ ಆಗಿಬಿಟ್ಟಿದೆ ಸರ್. ಮತ್ತು ಬಸ್ ಸ್ಟ್ಯಾಂಡು, ಈ ಜನ ಇಲ್ಲ ನೋಡಿ ಸರ್. ಇಲ್ಲ, ಕಾರಣದಿಂದ ಬರ್ತಾ ಇಲ್ಲ. ಬಂದ್ರೂ ಹೋಗೋ ತಕ್ಕಂತ ಬಂದಾರೆ, ಯಾವ ಬಸ್ಗಿದ್ರೆ ಬಸ್ ಹೋಗ್ತಾ ಇದ್ದಾರೆ, ವ್ಯಾಪಾರಗಳು ಎಲ್ಲ ಖಾಲಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಲ್ಲ ಸರ್? ಏನು ಹೇಳಿದ್ರು ನಮ್ಮ ಕೈಯಲ್ಲಿ ಏನಿಲ್ಲ, ನಾವು ಹೇಳಿದ್ರು ಅವ್ರು ಮಾಡಲ್ಲ. ಅವ್ರ ನಿರ್ಣಯ ಅವ್ರ ಇದು ಅವರೇ ತಗೊಂತಾರೆ ಸರ್. ನಾವೇನು ಮಾತಾಡೋಕ್ಕಾಗಲ್ಲ ಸರ್ ಗೌರ್ಮೆಂಟ್ ಬಗ್ಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಹೊಟ್ಟೆ ಪೊಡಿ ಏನು ಮಾಡೋಕ್ಕಾಗಲ್ಲ, ನಾವು ಯಾರನ್ನೂ ಕೇಳೋಕ್ಕೂ ಆಗಲ್ಲ. ದುಡ್ಡಿರೋರು ಬದುಕಬೇಕು ಬೆಂಗಳೂರಲ್ಲಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಇಲ್ಲಿ ಇನ್ನೇನು ಬೇರೆದೇನಿಲ್ಲ, ಇಲ್ಲಿ ದುಡ್ಡಿರೋರು ಬದುಕಬೇಕು, ಇಲ್ಲಾಂದರೆ ಇಲ್ಲ.